ವಾಟ್ ಎ ಗ್ರೇಟ್ ಪೊಲಿಟಿಷಿಯನ್ಸ್ ಅಂತೀರಾ ಮ್ಯಾನ್ ಇವರು, ಕೆಲಸ ಮಾಡ್ತಾ ಇದ್ರು ಪರವಾಗಿಲ್ಲ, ಟೈಮ್ ಸಿಕ್ಕಾಗೆಲ್ಲ ಡ್ಯಾನ್ಸ್ ಮಾಡ್ತಾನೆ ಇರ್ತಾರೆ, ಮೈ ಕೈ ಬಾಡಿ ಎಲ್ಲ ಶೇಕ್ ಮಾಡ್ತಾನೆ ಇರ್ತಾರೆ. ಓಕೆ, ಇವಾಗ ನಮ್ಮ ಸ್ಮೈಲ್ ಗೌಡ್ರು ಸಿ ಎಂ ಆಗಿ ಫಸ್ಟ್ ಟೈಮ್ ಸದನಕ್ಕೆ ಹೋದಾಗ ಅಲ್ಲಿ ಏನ್ ನಡೀತು ಅಂತ ಜಸ್ಟ್ ನೋಡಿ ಮ್ಯಾನ್, ಕಣ್ಣಾರೆ ನೀವೇ ನೋಡಿ ಏನ್ ನಡೀತು ಅಂತ. ಹಿಸ್ಟ್ರಿ ರಿಪೀಟ್ಸ್ ಆಗಿ ಓಕೆ. ನಾಡು ಕಂಡ ಅಪ್ಪಟ ಪ್ರತಿಭೆ, ಪುತ್ತೂರು ಮುತ್ತು ಕೂಡ್ಲಕುವರ, ಕರ್ನಾಟಕದ ಕಲಿ ನಮ್ಮ ಸಿ ಎಂ ಸದಾನಂದ ಗೌಡ್ರು ನಮ್ಮ ರಾಜ್ಯ ಭಾರ ವಹಿಸಿಕೊಂಡ ಮೇಲೆ ಪ್ರಥಮವಾಗಿ ಕಲಾಪ ಪ್ರಾರಂಭವಾಗಿದೆ. ಇಂಥ ಸಂದರ್ಭದಲ್ಲಿ ಅವರು ಮೊದಲ ಬಾರಿಗೆ ಕಲಾಪಕ್ಕೆ ಹೋಗೋದಕ್ಕೂ ಮುನ್ನ ಏನು ಹೇಳಿದ್ರು ಅಂತ ಕೇಳೋಣ. ಅಂದಾಗೆ ಸಿ ಎಂ ಜಿ, ತಾವು ಫಸ್ಟ್ ಟೈಮ್ ಕ್ಯಾಪ್ಟನ್ ಆಗಿ ಗ್ರೌಂಡ್ಗೆ ಇಳಿತಿದ್ದೀರಿ, ಹೇಗೆಲ್ಲ ಪ್ರಿಪೇರ್ ಆಗಿದ್ದೀರಿ ಪ್ಲೀಸ್ ಟೆಲ್ ಮೀ. ನನ್ನ ಪಕ್ಷದ ನಾನು ಅಧ್ಯಕ್ಷನಾದ ಮೇಲೆ ನಮ್ಮ ಪಕ್ಷ ಅಧಿಕಾರ ಬಂದ ಮೇಲೆ ನಮ್ಮ ಮುಖ್ಯಮಂತ್ರಿಗಳು ಕೂಡ ನಡ್ಕೊಂಡದನ್ನೆಲ್ಲ ನೋಡಿದ್ದೀನಿ. ಇದನ್ನೆಲ್ಲ ನೋಡಿಕೊಂಡು ಇವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ನಾನು ನನ್ನ ಕಾರ್ಯಕಲಾಪಗಳಲ್ಲಿ ಮುಖ್ಯಮಂತ್ರಿಯಾಗಿ ಕರ್ತವ್ಯ ನಿರ್ವಹಣೆ ಮಾಡಬೇಕು ಅಂತಿದ್ದೀನಿ. ಸೂಪರ್ 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 ಸೂಪರ್. ಓಹೋ, ಹಂಗ ಅದು ಇಲ್ಲಿ ಎದುರಾಳಿ ತಂಡಗಳಿಗೆ ಕಲಾಪ ಶುರುವಾಗೋದಕ್ಕೂ ಮುನ್ನ ಏನು ಟಿಪ್ಸ್ ಕೊಡ್ತೀರಿ? ನಾನು ಈಗಾಗಲೇ ನನ್ನ ಮನಸ್ಸಲ್ಲಿ ಒಂದು ಭಾವನೆ ಇದೆ, ಎಷ್ಟರ ಮಟ್ಟಿಗೆ ಅದನ್ನು ಪ್ರತಿಪಕ್ಷದವರು ಒಪ್ತಾರೋ ಇಲ್ಲಿ ಬಿಡ್ತಾರೋ ಗೊತ್ತಿಲ್ಲ. ಸದನ ಅದರಲ್ಲಿ ಎಲ್ಲ ವಿಚಾರಗಳು ರಾಜ್ಯದ ಚರ್ಚೆ ಆಗಲಿ. ಓಕೆ, ವೆರಿ ನೈಸ್. ಸದನದ ಕಲಾಪ ಗಲಾಟೆ ಗದ್ದಲಗಳಿಗೆ ಸೀಮಿತವಾಗಿರಬಾರದು. ಓಕೆ, ವೆರಿ ನೈಸ್. ಯಾವುದೇ ಪ್ರಶ್ನೆಗಳನ್ನು ಮತ್ತೊಂದನ್ನು ಅವರು ಕೇಳೋದಕ್ಕೆ ನಾವು ಉತ್ತರ ಕೊಡಲಿಕ್ಕೆ ನಾವು ಸಿದ್ಧರಿದ್ದೇವೆ. ಓಹೋ, ತುಂಬ ಒಳ್ಳೆಯ ಯೋಚನೆ ನಿಮ್ಮದು. ಇವಾಗ ಪ್ಲೀಸ್ ಕಮ್, ಫಸ್ಟ್ ಎದುರಾಳಿ ಟೀಮ್ಗೆಲ್ಲ ಕೈ ಕುಲುಕಿ ಪರಿಚಯ ಮಾಡ್ಕೊಂಬಿಡಿ. ಓಕೆ ಓಕೆ, ಸೂಪರ್ 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 ಸೂಪರ್. ಸ್ವಲ್ಪ ನಗಮುಖ. ಓಕೆ ಓಕೆ, ವೆರಿ ನೈಸ್. ಫಸ್ಟ್ ಅಪ್ಪ ನಿಮಗೆ ಕೇಳ್ತೀನಿ, ನೀವು ಏನಾಗಿ ಸದನಕ್ಕೆ ಬಂದ್ರಿ? ಬೇಜಾರಾಗ್ಬೇಡಿ, ಹಾಗಂತ ಕೈ ಪಾರ್ಟಿ ಸಿದ್ದೂಸ್ ಕೇಳಿದ್ರು, ಪ್ಲೀಸ್ ಟೆಲ್ ಮೀ. ನಾನು ಹೊಸ ಮುಖ್ಯಮಂತ್ರಿಯಾಗಿ ಬಂದಿದ್ದೇನೆ, ಹೊಸ ಹೊಸ ಸರ್ಕಾರ ಅಂತ ನಾನು ಭಾವಿಸಲಿಲ್ಲ. ಯಾಕೆ? ಯಾಕಂತ ಹೇಳಿದ್ರೆ ಹೆಚ್ಚಿನ ನನ್ನೆಲ್ಲ ಮಂತ್ರಿಗಳು ನನ್ನ ಹಿಂದಿದ್ದವರೇ ನಿಮ್ಮ ಮುಂದೆ ಇದ್ದಾರೆ. ಓ ಹಂಗ, ಹೋಗಲಿ ಬಿಡ್ರಿ. ಫೈನಲಿ ಅಂತೂ ತಾವು ಕ್ಯಾಪ್ಟನ್ ಆಗಿ ಬಂದಿರಿ, ಹೌದಲ್ಲ? ಕ್ಯಾಪ್ಟನ್ ಮಾತ್ರ ಚೇಂಜ್ ಆಗಿ ಬಂದಿದ್ದನ್ನು ಕಂಡಿದ್ದೀನಿ, ಒಂದೆರಡು ಬದಲಾವಣೆಗಳು ಮಾತ್ರ ಇದ್ದಾವೆ. ಓ ಹಂಗ, ಹೋಗಲಿ ಬಿಡ್ರಿ. ಗೌಡ್ರೆ, ಅಂದಾಗೆ ನಮ್ಮ ಜನರಿಗೆ ಯಾರ್ಯಾರು ಯಾವ್ಯಾವ ಸಚಿವರು ಅಂತ ಮರೆತು ಬಿಟ್ಟಾರ, ಪ್ಲೀಸ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ರಿ. ಸನ್ಮಾನ್ಯ ಆರ್ ಅಶೋಕರು, ಗೃಹ ಮತ್ತು ಸಾರಿಗೆ ಸಚಿವರು. ನೆಕ್ಸ್ಟ್, ಸನ್ಮಾನ್ಯ ವಿ ಸೋಮಣ್ಣರು, ಮಾನ್ಯ ವಸತಿ ಸಚಿವರು. ನೆಕ್ಸ್ಟ್, ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು, ಮಾನ್ಯ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವರು. ಮುಂದೆ ಶೋಭಾ ಕರಂದ್ಲಾಜೆ ಅವರು, ಮಾನ್ಯ ಇಂಧನ ಆಹಾರ ನಾಗರಿಕ ಮತ್ತು ಗ್ರಾಹಕರ ವ್ಯವಹಾರ ಸಚಿವರು. ಓ ಸಾಕ್ 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 ಸಾಕು. ಅಂದಾಗೆ ಇಬ್ರು ಇಂಪಾರ್ಟೆಂಟ್ ಪರ್ಸನ್ಸ್ ಮರ್ತು ಬಿಟ್ಟಲ್ಲ ನೀವು. ಇಲ್ಲ ಮರ್ತೀರ ನೋಡ್ರಿ, ಇಲ್ಲ ಮರ್ತೀರ ನೋಡ್ರಿ, ಮರ್ತಿಲ್ಲ ಹೇಳಂಗಿದ್ರೆ. ಅದರಿ ನಮ್ಮ ಗುಂಡ್ ಮಿನಿಸ್ಟರ್ ರೇಣುಕಾಚಾರ್ಯ ಅವ್ರ ಎಲ್ಲಿ? ಇಲ್ಲನ್ರಿ ಇಲ್ಲಿ. ಓ ಹೋಗಲ್ ಬಿಡ್ರಿ, ಅವ್ರು ಡ್ಯಾನ್ಸ್ ಶೋದಲ್ಲಿ ಬ್ಯುಸಿ ಇದಾರ. ಮತ್ತೊಬ್ರು ಯಾರಂತೀರಾ? ಅವ್ರಪ್ಪ ನಮ್ಮ ಜವಳಿ ಮಿನಿಸ್ಟರ್ ವರ್ತೂರ್ ಅಣ್ಣಾರ, ಎಲ್ಲಿದ್ರಿ? ಓ ಎಲ್ಲಿ ಕಾಣ್ತಾ ಇಲ್ಲರಪ್ಪ. ಅಯ್ಯೋ ಇವ್ರ ಆಗಲೇ ನಿಧಿ ಮಾಡಕತ್ತಾರಲ್ಲ, ಇವರು ಕಲಾಪನೆ ಶುರುವಾಗಿಲ್ಲ. ವರ್ತೃಣ, ಏ ವರ್ತೃಣ, ಏ ಹೇಳ್ರಿ. ಸಖತ್ತಾಗಿ ಮುದ್ದೆ ಊಟ ಮಾಡಿ ಬಂದಿರ್ತಾರ, ಮತ್ತೇನ್ ಮಾಡ್ಬೇಕು ಪಾಪ. ಇವಾಗ ಇದೆಲ್ಲ ಹೋಗ್ಲಿ, ಅಂದಾಗೆ ನಮ್ ಬಿಗ್ ಪರ್ಸನ್ಸ್ ಕಾಣ್ತಾ ಇಲ್ಲ ಎಲ್ಲದಾರೆ. ಓಹೋ ನೋಡ್ರಿ, ಇಲ್ಲೇ ಅದಾರ. ಆಹಾ, ಇವ್ರು ಮಾತನಾಡೋದ್ ನೋಡಿದ್ರ ನಂಗೆ ಹಾಡ್ ನೆನಪಾಗತ್ತೆ. ಯಾವ ಹಾಡ್ ಗೊತ್ತೇನ್ರಿ? ಕೇಳ್ರಿ, ಹೇಳ್ತಾರೆ. ಮೀನು ಚಡ್ಡಿ ದೋಸ್ತಿ ಕಾಣ ಕುಚ್ಚಿಕ್ಕು, ಜೀವಕ್ಕಿನ್ನ ದಾಸ್ತಿ ಕಾಣ ಕುಚ್ಚಿಕ್ಕು. ಓ ಗಡಿಯ ಜೀವದ್ ಗಡಿಯ, ನಿಂಗೆ ಶಾನೆ ಕ್ವಾಪ ಕಣ ಕ್ವಾಪಕು, ಒಂದು ಕೈ ಪ್ರೀತಿ ದಾಸ್ತಿ ಕಣ. ಓಕೆ ಬಂಧುಗಳೇ, ಇವತ್ತಿನ ಸದನದಲ್ಲಿ ತುಂಬಾ ಮುಖ್ಯವಾಗಿ ನಮ್ಮ ಪಾರ್ಟಿಲೆಸ್ ಶಾಸಕ ಗೂಳಿಹಟ್ಟಿ ಶೇಖರಣ್ಣ ಸದನದಲ್ಲಿ ಪ್ರಲಾಪ ಮಾಡ್ಕೊಂಡಿರೋ ಮ್ಯಾಟರ್ ನ ಹೇಳ್ತೀನಿ ಕೇಳಿ, ಎಂಜಾಯ್ ಮಾಡಿ ನನ್ನ ಬಂಧುಗಳೇ, ನನ್ನ ಭಕ್ತರೇ. ಅದೇನಪ್ಪ ಆಯ್ತು ಅಂದ್ರೆ, ಕಳೆದ ನಾಲ್ಕು ದಿನಗಳಿಂದ ಬ್ಲಾಕ್ ಬಟ್ಟೆಯನ್ನ ಕೈಯಲ್ಲಿ ಹಿಡಿದುಕೊಂಡು ಸ್ಪೀಕರ್ ಅವರಿಗೆ ಡೌನ್ ಡೌನ್ ಅಂತ ಓಡಾಡ್ತಾ ಇದ್ದ ಗೂಳಿಹಟ್ಟಿ ಶೇಖರ್ ಅವರು, ಇವತ್ತು ಮತ್ತೆ ಅದೇನಾಯ್ತೋ ಗೊತ್ತಿಲ್ಲ, ಒಮ್ಮೆಲೆ ಎದ್ದು ನಿಂತವರೇ, ಸ್ಪೀಕರ್ ಜಿ ನಾನು ನಿಮಗೆ ಕಳಂಕಿತ ಸಭಾಧ್ಯಕ್ಷರೆಂದು ಕರೆಯಬಹುದೇ ಅಂತ ಕೇಳಿಬಿಟ್ರು. ಆಗ ಶುರುವಾಯಿತು ನೋಡಿ ಗ್ರಹಚಾರ ಬಂಧುಗಳೇ,
ಅವರ ಮಾತಿಗೆ ಕೆಂಡಾಮಂಡಲವಾದ ಸಭಾಧ್ಯಕ್ಷರು, ಏಯ್ ಕೋಡಿ ಹಟ್ಟಿಯವರದು ಯಾಕೋ ಓವರ್ ಆಯ್ತು ಕಂಡ್ರೋ, ಓವರ್ಟೇಕ್ ಮಾಡ್ತಾ ಇದ್ದಾರೆ, ಅವರನ್ನ ಕೂಡಲೇ ಸದನದಿಂದ ಹೊರಗೆ ಹಾಕ್ರಿ ಅಂದ್ರು. ಆಗ ಅಲ್ಲೇ ಇದ್ದ ಖಾಕಿಗಳು ದಡ 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 ದಡನೆ ಓಡಿ ಬಂದು, ಬನ್ನಿ ಸ್ವಾಮಿ ಹೊರಗೆ ಅಂದ ತಕ್ಷಣ, ಏಯ್ ಮುಟ್ಬೇಡ ಕಣೋ, ಸುಮ್ನೆ ನಿಂತ್ಕೊಳ್ಳೋ, ನಾನು ಭರ್ಜರಿ ಶಾಸಕ ಇದ್ದೀನಿ ಅಂದಾಗ ಖಾಕಿ ಮಹಾಶಯರು, ಅಯ್ಯೋ ನೀವ್ ಯಾರಾದ್ರೆ ನಮ್ಗೇನಣ್ಣ, ಬನ್ನಿ ಹೊರಗಡೆ ಅಂತ ಹೇಳಿ ಎಳ್ಕೊಂಡು ಹೋಗ್ಬಿಡೋದೆ. ನೋಡಿ ಬಂಧುಗಳೇ, ನೋಡಿ ಅವರ ನಾಟಕ ಹೇಗಿದೆ ಅಂತ, ನೋಡಿ ಹೇಗೆ ಮಾಡ್ತಾ ಇದ್ದಾರೆ ಅಂತ ಕಣ್ಣಾರೆ ನೋಡಿ. ಸರಿಪ್ಪ, ನಾ ಇವಾಗ ಒಳಗ್ ಹೋಗ್ತೀನಿ, ಅಲ್ಲಿ ಯಾರ್ಯಾರು ಏನು ಮಾಡ್ತಿದಾರಂತ ನೋಡ್ಕೊಂಡ್ ಬರ್ತೇನೆ. ಹೌದು, ಯಾಕೋ ಇವತ್ತು ಸದನದ ಬಾವಿಯೊಳಗೆ ಧರಣಿ ಮಾಡಕ್ ಯಾರು ಬರ್ತಾ ಇಲ್ವಲ್ಲ, ಯಾಕಿಷ್ಟು ಒಳ್ಳೇರಾದ್ರು? ಅಯ್ಯಯ್ಯೋ ಏನಿದು, ನಾ ಹಿಂಗ ಅನ್ನೋದು ಅಷ್ಟೇ ತಡ, ರೇವಣ್ಣನ ಪಾರ್ಟಿ ಬಂದೇ ಬಿಟ್ರ ಲೋಮರಯ್ಯ. ಓಕೆ ಇವಾಗ ಸದನ ಸುಮ್ನೆ ಒಂದ್ ರೌಂಡ್ ಹೊಡ್ಕೊಂಡ್ಬರೋಣ, ಯಾರ್ಯಾರು ಏನ್ ಮಾಡ್ತಿದ್ರಂತ ನೋಡೋಣ. ನಂಬರ್ ಒನ್, ಇಲ್ಲಿ ನಮ್ ರೋಷನ್ ಬೇಗ್ ಅವರು ಮೊಬೈಲ್ ನಲ್ಲಿ ಏನೋ ಮಾಡ್ತಾ ಇದಾರೆ. ಯಾ ಬೈ, ನಿಮ್ದಕ್ಕೂ ಕೈಯಲ್ಲಿರೋದು ಗ್ಯಾಲಕ್ಸಿ ಮೊಬೈಲು? ಓ ಬೈ, ಜರ ದೇಖೋ ಬೈ, ಬೈ ಏ ಜರ ದೇಖೋ ಬೈ. ಹಾ ಓಕೆ, ಇವತ್ತಿನ ಸದನ ಮುಗೀತು. ಹಾ ಸ್ಪೀಕರ್ ಸಾಹೇಬ್ರು ಎದ್ರು, ಎಲ್ಲರೂ ಹೊರಟ್ರು. ಹಾ ಹೊರಡ್ರಪ್ಪ, ಊಟಕ್ಕೆ ಲೇಟ್ ಆಯ್ತು, ಟೈಮ್ ಆಯ್ತು. ಹಾ ಹೊರ್ರಿ 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 ಹೊರ್ರಿ. ಅಯ್ಯೋ ಇವ್ರ ಇವ್ರೆಲ್ಲ ಮನೆಯಲ್ಲಿದ್ದಾರೆ. ಏ ನಮ್ಮ ಧಾರವಾಡದ ಬೆಲ್ಲನ ಸಾಹೇಬ್ರು. ಓ ಬೆಲ್ಲನ ಸಾಹೇಬ್ರೆ, ಏ ಎಲ್ಲರೂ ಹೊಂಟ್ರಿಪ್ಪ, ಹೇಳ್ರಿ ಮ್ಯಾಕ ಸಾಹೇಬ್ರ. ಹಾ ಸಾವಕಾಶ 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 ಸಾವಕಾಶ. ವಾಡೆ ಜಾಗ್ ವಾಡೆ ಜಾಗ್, ಕೋಟ್ಯಾಂತರ ರೂಪಾಯಿ ಮನೆ ಕಟ್ಕೊಂಡು ಎಸಿ ಬೆಡ್ರೂಮ್ ನಲ್ಲಿ ಗೊರ್ಕೆ ಒಡಿಯೋದ್ ಬಿಟ್ಟು ಕಾಲ್ ಚಾಚ್ಕೊಂಡು ನಮ್ಮ ಕೆಂಗಲ್ ಹನುಮಂತಯ್ಯನವರು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಕಟ್ಸಿದ ಈ ವಿಧಾನಸೌಧದಲ್ಲಿ ಹೆಂಗೆ ನಿದ್ದೆ ಮಾಡ್ತಾ ಇದಾರೆ ನೋಡಿ ಮ್ಯಾನ್, ನೋಡಿ ನೀವೇ ನೋಡಿ, ಒಳ್ಳೆ ಹಂದಿಗಳ ತರ ನಿದ್ದೆ ಮಾಡ್ತಿದ್ರಲ್ಲ. ಓಕೆ, ಈ ದುನಿಯಾದಲ್ಲಿ ನಾವು ಇನ್ನು ಎಂಥೆಂಥ ಲೀಡರ್ಸ್ ನ ನೋಡ್ಬೇಕು, ಏನ್ ಖಾತೆನೋ ಏನ್ ಕರ್ಮನೋ ನಮ್ದು. ಓಕೆ ಬಿಟಾಕೆ ಬಿಟಾಕೆ ಮರ್ತಾಕೆ, ಮತ್ತೊಂದು ಬ್ರೇಕ್ ತಗೊಳ್ಳಿ ಮ್ಯಾನ್, ಮತ್ತೆ ಬರ್ತೀನಿ ನಾನು.